ತೀರ್ಮಾನ ನೀವೇ ಮಾಡ್ಬೇಕು. ಆ ರಸ್ತೆಯಲ್ಲಿ ಹೆಚ್ಚು ಓಡಾಡ್ತಿದ್ದೀರಾ? ನಾನು ಓಡಾಡೋದು ಬೇಡ, ನಾವು ಬೇರೆ ಎಲ್ಲರಿಗೆ ಕೇಳಿ, ಸರಿಸರಿ ಕೇಳಿ, ಎಲ್ಲರಿಗೆ ಕೇಳಿ. ನಾನೇ ಓಡಾಡಕ್ ಹೋಗ್ಲಿ ಅಲ್ಲಿ, ನಂದು ಓಡಾಡೋದು ಬಿಡಿ, ಸಾರ್ವಜನಿಕರಿಗೆ ಸಮಸ್ಯೆ ಇರೋದು ವಿಚಾರ. ಮೇಡಮ್ ಇಲ್ಲಿ ಪ್ಯಾಚ್ ವರ್ಕ್ ಮಾಡಿದ್ರು ಕೂಡ ಇನ್ನೊಂದು ವರ್ಷ ಕಳಿಬಹುದು. ಇದು ನಮ್ಮ ಹತ್ರ ಹಣಕಾಸಿನ ತೊಂದರೆ ಇದೆಯಲ್ಲ, ನಮ್ಮ ಹತ್ರ ಸಫಿಷಿಯಂಟ್ ಸಂಪನ್ಮೂಲ ಇದ್ರೆ ಪರವಾಗಿಲ್ಲ. ಒಂದು ವಾರ್ಡಿನ ಪ್ರಶ್ನೆ ಬರಲ್ಲ. ಮೂಲ ಸೌಕರ್ಯ ಎಲ್ಲಿ ತೀರಾ ಕನಿಷ್ಠ ಮಟ್ಟದಲ್ಲಿ ಇದೆಯೋ ಅಲ್ಲಿ ನಾವು ಅಪ್ಗ್ರೇಡ್ ಮಾಡ್ಕೋಬೇಕು. ಈ ಧೋರಣೆ ನಿಮ್ಮದು ಮೇಡಮ್, ನಿಮ್ದು ಧೋರಣೆ ಅಲ್ಲ ಅಲ್ಲ ಮೇಡಮ್, ಅಲ್ಲ ಅಲ್ಲ, ನಾನು ಹೇಳೋ ಮಾತನ್ನ ಅರ್ಥ ಮೇಡಮ್. ನೀವು ಅಧ್ಯಕ್ಷರಾಗಿ ನಿಮ್ಮ ಧೋರಣೆ ಹೇಗಿರ್ಬೇಕು ಅಂತ ನಾನು ನಿರೀಕ್ಷಿಸ್ತೀನಿ ಅಂತಂದ್ರೆ, ಮೊದ ಎಲ್ಲಿ ತೀರಾ ಕಳಪೆ ಮಟ್ಟದಿದೆಯೋ ಅಲ್ಲಿಂದ ಪೊಸಿಷನ್ ಅನ್ನ ಅಪ್ಗ್ರೇಡ್ ಮಾಡಿ ಬೇರೆ ಎಲ್ಲ ಕಡೆ ಇರೋ ಪರಿಸ್ಥಿತಿಗೆ ಸಮನಾಗಿ ಅದನ್ನ ತರಬೇಕು ಮೊದಲು, ಆಮೇಲೆ ಬೇರೆ ವಿಚಾರ. ಇಲ್ಲ ಮೇಡಮ್, ಇದು ಎಲ್ಲ ಕಣ್ಣಿಗೆ ಬಿಡ್ತಾ ಇದೆ, ಅಂತ ಪರಿಸ್ಥಿತಿ ಇಲ್ಲ. ಅದು ಕಂಪೇರ್ ಮಾಡಿ ನೋಡಿ, ಕಂಪೇರ್ ಮಾಡಿ ನೋಡಿ. ನೀವು ಅಂಜುಮಾರ ಹೇಳ್ತಿರೋದು ಅಲ್ಲಿ ಸರ್ವದಲ್ಲಿ ತುಂಬಾ ತೊಂದರೆ ಆಗಿದೆ, ಯಾಕಂದ್ರೆ 2 ವರ್ಷ ಆಯ್ತು ಅದು ರಿಪೋರ್ ಅಷ್ಟೇ, 2 ವರ್ಷ ಆಗಿದೆ. ಅದನ್ನ ಇಲ್ಲಿ ನೋಡಿ, ರಸ್ತೆ ಚೆನ್ನಾಗಿದೆ, ಇದನ್ನ ಬೇಕಾದ್ರೆ ನಾವು ಪ್ಯಾಚ್ ವರ್ಕ್ ಮಾಡಿಬಿಟ್ಟು ಈ ಹಣವನ್ನು ಅಲ್ಲಿ ಬೇಕಾದ್ರೆ ಡೈವರ್ಟ್ ಮಾಡಿ ಆ ರಸ್ತೆಯಲ್ಲೊಂದು ಡಿಪೋ ರಸ್ತೆಯನ್ನು ಆದಷ್ಟು ಬೇಗ ಮುಗಿಸಿ. ಅದನ್ನ ನೀವು ಸದಸ್ಯರು ಬೆಂಬಲ ಕೊಡ್ಬೇಕು ಅಂಜುಮಾರಿಗೆ, ಯಾಕೆಂದ್ರೆ ಈಗ ನೀವು 22 ಲಕ್ಷ ಡಿಪೋ ರಸ್ತೆ ಬೇಕು. ಅಧ್ಯಕ್ಷರ ಧೋರಣೆ ಬಗ್ಗೆ ಟೀಕೆ ಮಾಡ್ತೀವಿ ಅನ್ನೋ ಪ್ರಶ್ನೆ ಬರುತ್ತೆ. ಈ ತರ ಇದ್ದಾಗ ನಾವು ಟೀಕೆ ಮಾತಾಡಕ್ ಅವಕಾಶ ಕೊಡಬೇಕು, ಯಾಕೆಂದ್ರೆ ಚೀಫ್ ಆಫ್ ಸೆಕ್ರೆಟರಿ 22 ಲಕ್ಷ ಡಿಪೋ ರಸ್ತೆಗೆ ನಮ್ಮ ಹತ್ರ ಇದೆಯಾ ಅಮೌಂಟ್? ಇಲ್ಲ ಇಲ್ಲ, ಇನ್ನು ಇಡೋದು ಇನ್ನು ಇಡೋದು ಅಂದ್ರೆ ಜನಗಳು ಈಗಾಗಲೇ ಅಲ್ಲಿ ಧೂಳು 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 ಅಂತ ಹೇಳಿ ಒಂದು ಈಗಾಗಲೇ ಮೊನ್ನೆ ನಾವು ಸ್ಟ್ರೈಕ್ ಮಾಡಿದರೆ ನಾವೇನೋ ಅವ್ರಿಗೆ ಬೇಕು ಅಂತ ಹೇಳಿ ಆಗ ಸ್ಪೆಂಡ್ ಮಾಡಿದ್ದೀವಿ. ಇಲ್ಲಿ ನಾವು ಅಮೌಂಟ್ ನಾವು ಅಲ್ಲಿ ಡೈವರ್ಟ್ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಹೇಳ್ಬಿಟ್ಟು ಅದನ್ನ ಅವಾಗ ಮಾಡ್ಬಿಡಿ ಅಂತ ಅಂಜುಮಾರ್ ಹೇಳ್ತಿರೋದು. ಡಿಪೋ ರಸ್ತೆ ಆಗಲ್ಲ, ಇನ್ನು 1 ವರ್ಷ ಕಡಿಮೆ ಆಗಲ್ಲ, ಆಗಲ್ಲೇ ದುಡ್ಡೇ ಇಲ್ಲ. ಚೀಫ್ ಆಫ್ ಹೇಳ್ಬೇಕಾದ್ರೆ ಮಾಹಿತಿ ಕರೆಕ್ಟ್ ಆಗಿ ಹೇಳಿ, ಯಾಕೆಂದ್ರೆ ನಾವು ಸದಸ್ಯರು ಈಗ ಸಾರ್ವಜನಿಕರು ಒಂದು ಹೇಳ್ಬೇಕಲ್ಲ ಯಾವಾಗ ಡಿಪೋ ರಸ್ತೆ ಆಗತ್ತೆ, ಇಲ್ಲ ಇನ್ನೊಂದು 1 ವರ್ಷ ಆಗಲ್ಲ.